ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಅಪ್ಪೀಸ್ ಕುಕ್ಕರಿಯಲ್ಲಿ ನಿಮ್ಮ ಕಾಲಿನ ಹಿಮ್ಮಡಿ ಒಡೆದಿರುತ್ತಲ್ಲ, ತುಂಬಾನೇ ಪೇನ್ ಆಗ್ತಾ ಇರುತ್ತೆ, ಏನ್ ಮಾಡಿದ್ರು ಹೋಗ್ತಾ ಇರಲ್ಲ, ಅಂಥದಕ್ಕೆ ಒಂದು ಸಿಂಪಲ್ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ. ಇನ್ನಕ್ ತಡ ಹಾಗಾದ್ರೆ ಬನ್ನಿ, ಈಗಲೇ ಹೇಗ್ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್ ತುಂಬಾನೇ ಸಿಂಪಲ್. ಒಂದು ಆಲೂಗೆಡ್ಡೆನ ತಗೊಂಡಿದ್ದೀನಿ. ಈ ಆಲೂಗೆಡ್ಡೆ ಇದೆಯಲ್ಲ, ಕ್ರ್ಯಾಕ್ ಅನ್ನ ಬೇಗನೆ ಹೀಲ್ ಮಾಡುತ್ತೆ, ತುಂಬಾ ಬೇಗನೆ ಗುಣ ಆಗುತ್ತೆ ಈ ಆಲೂಗೆಡ್ಡೆಯಿಂದ. ಜೊತೆಗೆ ನಿಂಬು ತಗೊಂಡಿದ್ದೀನಿ ಅರ್ಧ. ನಿಂಬು ಕೂಡ ಅಷ್ಟೇ, ನಿಮಗೆ ಕಾಲು ಹಿಮ್ಮಡಿ ಒಡೆದಿರುತ್ತಲ್ಲ, ಅದನ್ನು ಗುಣಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಇದನ್ನು ಹೇಗೆ ಮಾಡುವುದು, ಹೋಮ್ ರೆಮಿಡಿ ಹೇಗೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅರ್ಧ ಆಲೂಗೆಡ್ಡೆ ತಗೊಂಡಿದ್ದೀನಿ. ಮೊದಲಿಗೆ ಇದರದ್ದು ಸಿಪ್ಪೆನ ತಗೋಬೇಕು. ಚೆನ್ನಾಗಿ ಸಿಪ್ಪೆನ ತಗೊಳ್ಳೋಣ. ಈ ರೀತಿಯಾಗಿ ಸಿಪ್ಪೆನ ತಕ್ಕೊಬೇಕು. ಈಗ ಈ ಆಲೂಗೆಡ್ಡೆನ ತುರ್ಕೋಬೇಕು. ಸಣ್ಣ ಹಲ್ಲಿರುತ್ತಲ್ಲ ಅಲ್ಲಿ ತುರ್ಕೋತಾ ಇದ್ದೀನಿ ನಾನು. ಫುಲ್ ಆಲೂಗೆಡ್ಡೆನ ಈ ರೀತಿಯಾಗಿ ತುರ್ಕೋಬೇಕು. ತುಂಬ ಜನ ನೀರಿಗೆಲ್ಲ ಹೋಗ್ತಾ ಇರ್ತಾರೆ, ನೀರಲ್ಲೇ ಜಾಸ್ತಿ ಇರ್ತಾರೆ, ಅಂಥವರಿಗೆ ಹಿಮ್ಮಡಿ ಇರುತ್ತಲ್ಲ ಅದು ಬೇಗನೆ ಉಳಿಯುತ್ತೆ, ತುಂಬ ಹಿಂಸೆ ಆಗುತ್ತೆ, ತುಂಬ ನೋವಾಗುತ್ತೆ, ಬೇಗ ಕಡಿಮೆ ಆಗ್ತಿರಲ್ಲ, ರಾತ್ರಿ ಮಲ್ಗಕ್ಕೆ ಆಗ್ತಿರಲ್ಲ, ಬೆಂಕಿ ಬಂದಂಗೆ ಆಗ್ತಾ ಇರುತ್ತೆ ರಾತ್ರಿ ಅಂತೂ. ಅಂಥವರು ಮನೆಯಲ್ಲೇ ಸಿಗುವಂತಹ ಈ ಆಲೂಗೆಡ್ಡೆ ನಿಂಬುವನ್ನು ಬಳಸಿ ಔಷಧಿಯನ್ನು ಮಾಡ್ಕೋಬೋದು. ಕೆಸರಲ್ಲೆಲ್ಲ ತುಂಬ ಕೆಲಸ ಮಾಡ್ತಾರಲ್ಲ ಅಂಥವರಿಗೆ ಹಿಮ್ಮಡಿ ಬೇಗ ಒಡೆಯುತ್ತೆ. ಜೊತೆಗೆ ಹೀಟ್ ಬಾಡಿ ಇರುತ್ತಲ್ಲ ಕೆಲವರದು, ಅಂಥವರಿಗೂ ಕೂಡ ಜಾಸ್ತಿ ಹಿಮ್ಮಡಿ ಒಡೆಯುತ್ತೆ. ಇದನ್ನು ನೀವು ಒಂದು ವಾರ ಮಾಡಿದರೆ ಸಾಕು, ಕಡಿಮೆ ಆಗುತ್ತೆ. ಈಗ ಏನು ಮಾಡಬೇಕು ಅಂತಂದರೆ, ತುರ್ಕೊಂಡಿರೋದು ಇದನ್ನು ನಾವು ನೀರು ತೆಗಿಬೇಕು, ಆಲೂಗೆಡ್ಡೆ ನೀರನ್ನು ತೆಗಿಬೇಕಾಗತ್ತೆ. ನೀರು ನೋಡಿ ಚೆನ್ನಾಗಿ ಇಳಿದಿದೆ, ನಾನು ಸ್ವಲ್ಪನೂ ಕೂಡ ಇದಕ್ಕೆ ನೀರು ಏನೂ ಹಾಕಿಲ್ಲ, ಹಾಗೆ ತುರ್ಕೊಂಡಿರೋದಷ್ಟೇ. ಇಷ್ಟು ನೀರು ಬಂದಿದೆ. ಆಲೂಗೆಡ್ಡೆ ರಸನ ತಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ, ನಿಂಬು ತಗೊಂಡಿದ್ದೀನಿ, ನಿಂಬು ರಸನ ತೆಗೆಯೋಣ. ನಿಂಬು ರಸ ಏನು ಅಂತಂದರೆ, ಈಗ ಮಾಡಿ ಒಡೆದಿರುತ್ತೆ, ತುಂಬ ಬಿರುಕು ಬಿಟ್ಟಿರುತ್ತೆ, ಅದರೊಳಗೆ ಮಣ್ಣು ಎಲ್ಲ ಸೇರ್ಕೊಂಡಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಚಮಚದಷ್ಟು ನಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಕೂಡ ಎಸೆಯೋದಕ್ಕೆ ಹೋಗಬೇಡಿ, ಇದನ್ನು ಕೂಡ ಯೂಸ್ ಆಗುತ್ತೆ. ಇವಾಗ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಿಂಬು ರಸ ಹಾಕ್ಕೊಂಡೆ. ನಿಂಬು ರಸ ಆದಮೇಲೆ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಯಾವುದಾದ್ರೂ ಆಯುರ್ವೇದ ಮತ್ತು ಹರ್ಬಲ್ ಪೇಸ್ಟ್ಗಳನ್ನು ಇದಕ್ಕೆ ಯೂಸ್ ಮಾಡಿ. ಈ ಪೇಸ್ಟ್ ಕೂಡ ಹಿಮ್ಮಡಿ ಒಡೆದಿದ್ದು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗಾಗಿ ನಾನು ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಆಯುರ್ವೇದ ಹರ್ಬಲ್ ಪೇಸ್ಟ್ಗಳನ್ನು ನೀವು ಇದಕ್ಕೆ ಬಳಸ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬು ರಸ, ಆಲೂ ರಸ ಮತ್ತು ಪೇಸ್ಟು ಪೇಸ್ಟು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ರೆಡಿಯಾಗಿದೆ ಹೋಮ್ ರೆಮಿಡಿ. ಇದನ್ನು ಹೆಂಗೆ ಈಗ ನಾವು ಯೂಸ್ ಮಾಡೋದು ಅಂತ ಅಂದರೆ, ಅಪ್ಲೈ ಮಾಡೋದು ಹೆಂಗೆ ಅಂತಂದರೆ, ನಾನು ಆಗಲೇ ಹೇಳಿದ್ದೆ ನಿಮಗೆ ಇದನ್ನು ಎಸೆಯೋದಕ್ಕೆ ಹೋಗ್ಬಿಡಿ ಅಂತ. ಇದರಲ್ಲೇ ನಾವು ಅಪ್ಲೈ ಮಾಡಬೇಕು. ಚೆನ್ನಾಗಿ ಇದರಲ್ಲಿ ಈ ರೀತಿ ನೀರನ್ನು ತಗೋಬೇಕು. ಹಿಮ್ಮಡಿಗೆ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಬೇಕು ಹಿಮ್ಮಡಿಗೆ. ನಾನಿವಾಗ ಕೈ ತೋರಿಸ್ತಾ ಇದ್ದೀನಷ್ಟೇ, ನೀವು ಕಾಲಿಗೆ ಈ ರೀತಿಯಾಗಿ ಇದನ್ನು ನೀಟಾಗಿ ಬಿಡಿಸ್ಕೊಂಡು ಈ ರೀತಿಯಾಗಿ ಮಸಾಜ್ ಮಾಡಿ. ಬರೀ ಹಿಮ್ಮಡಿಗಲ್ಲ, ಅಂಗಾಲಿಗೂ ಕೂಡ ನೀವು ಮಸಾಜ್ ಮಾಡಿ. ಅಂಗಾಲಲ್ಲೂ ಕೂಡ ಬಿರುಕುಗಳು ಬಿಟ್ಟಿರುತ್ತೆ, ಜೊತೆಗೆ ಒಡೆದಿರುತ್ತೆ. ಅದಕ್ಕೂ ಕೂಡ ಇಡೀ ನಿಮ್ಮ ಪಾದಕ್ಕೆ ನೀವು ಇದರಿಂದ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗತ್ತೆ. ಈ ನಿಂಬು ಸಿಪ್ಪೆ ಏನು ಉಳಿದಿರುತ್ತಲ್ಲ ಅದರಲ್ಲೇ ಈ ರೀತಿಯಾಗಿ ಮಸಾಜನ್ನು ಮಾಡೋದು. ಅದ್ಭುತವಾದ ಮನೆ ಮದ್ದು, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. 100% ರಿಸಲ್ಟ್ ಸಿಗುತ್ತೆ. ಒಂದೇ ಅಟೆಂಪ್ಟಲ್ಲಿ ನಿಮಗೆ ಯಾವುದೂ ಕೂಡ ರಿಸಲ್ಟ್ ಸಿಗಲ್ಲ. ಮತ್ತೆ ಇನ್ನೊಂದೇನು ಅಂತಂದರೆ, ರಾತ್ರಿ ಮಲಗಬೇಕಾದ್ರೆ ಇದನ್ನು ನೀವು ಅಪ್ಲೈ ಮಾಡಿ, ಡೇ ಟೈಮಲ್ಲಿ ಅಪ್ಲೈ ಮಾಡಬೇಡಿ. ಡೇ ಟೈಮಲ್ಲಿ ಅಂತಂದರೆ ನೀವು ಮತ್ತೆ ಓಡಾಡ್ತೀರಾ, ಮತ್ತೆ ಅಪ್ಲೈ ಮಾಡಿರ್ತೀರಾ, ಅದ್ರ ಮೇಲೆ ಮತ್ತೆ ಧೂಳೆಲ್ಲ ಕೂರುತ್ತೆ. ಹಾಗಾಗಿ ನೈಟು ಮಲಗಬೇಕಾದ್ರೆ ನೀವು ಇದನ್ನು ಅಪ್ಲೈ ಮಾಡಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.